ಗೌರವ್ ರೈಲ್ವೆ ಸ್ಟೇಷನ್ ಹತ್ರ ಗೋಬಿ ಮತ್ತೆ ಆಲೂ ಪರಾಟ ಮಾಡ್ತಾ ಇದ್ದ. ಬನ್ನಿ ಬನ್ನಿ, ಬಿಸಿ ಬಿಸಿ ಆಲೂ ಪರೋಟ ಗೋಬಿಯನ್ನ ತಿನ್ನಿ. ಅವನ್ ಮನೆಯಲ್ಲಿ ಅವ್ರಮ್ಮ, ಅವನ್ ಹೆಂಡತಿ ಮತ್ತೆ ಮಗಳಿದ್ರು. ಗೌರವ್ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಪಡ್ತಿದ್ದ, ಆದ್ರೂ ಕೂಡ ಅವನ ಬಡತನ ಕಡಿಮೆನೆ ಆಗ್ತಾ ಇರ್ಲಿಲ್ಲ. ಇಲ್ ಕೇಳ್ರಿ, ಗೋಬಿ ಮತ್ತೆ ಆಲೂ ಪರಾಟೆ ಮಾಡೋದಕ್ಕೆ ದುಡ್ಡು ಖರ್ಚಾಗತ್ತೆ. ನೀವೊಂದ್ ಕೆಲ್ಸ ಮಾಡಿ, ನೀವು ಪ್ಲೇನ್ ಪರಾಟ ಮಾಡಿ ಮಾರ್ರಿ. ಅದರಿಂದ ನಮ್ಗೆ ಲಾಭ ಜಾಸ್ತಿ ಆಗುತ್ತೆ, ಬಂಡವಾಳ ಕಡಿಮೆ ಆಗುತ್ತೆ. ಇಲ್ಲ, ಹಾಗೆ ನಾವು ಮಾಡೋದಿಲ್ಲ. ಸಾಧಾರಣವಾದ ಪರೋಟವನ್ನ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಅಪ್ಪ ಗೋಬಿ ಆಲೂ ಪರೋಟವನ್ನೇ ಮಾಡಿ ಮಾರ್ತಾ ಇದ್ರು, ಆದ್ರಿಂದ ನಾನು ಕೂಡ ಅದನ್ನೇ ಮಾಡ್ತೀನಿ. ಗೌರವ್ ಹತ್ರ ಬೇರೆ ಬೇರೆ ರೀತಿಯ ಗ್ರಾಹಕರು ಬರ್ತಿದ್ರು, ಮತ್ತೆ ಅವ್ರಿಗೆ ಏನೇನೋ ಬೇಕಾಗ್ತಿತ್ತು. ಅರೆ ಅಣ್ಣ, ಪರೋಟ ಮಾತ್ರ ಅಲ್ಲ, ಗೋಬಿ ಆಲೂವನ್ನ ಕೂಡ ಜಾಸ್ತಿ ಇಟ್ಕೊಡಿ. ಮತ್ತೆ ಪರೋಟ ಜೊತೆ ನಂಗೆ ತರಕಾರಿ ಬೇಕು. ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಇಟ್ಕೊಡಿ. ನಂಗೆ ಪರೋಟ ಜೊತೆ ಮೊಸರು ಹಾಕೊಡಿ. ಗೌರವ್ ಒಂದೊಂದ್ಸತಿ ಅವನ ಗ್ರಾಹಕರ ಡಿಮ್ಯಾಂಡ್ ಕೇಳಿ ಬೇಜಾರಾಗ್ಬಿಡ್ತಿದ್ದ. ನಿಮ್ಗೆ ಪರೋಟ ಜೊತೆ ತರಕಾರಿ ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು. ನನ್ನಿಂದ ಎಕ್ಸ್ಟ್ರಾ ದುಡ್ಡು ಕೊಡಕ್ಕಾಗಲ್ಲ. ನೋಡಿದ್ರಪ್ಪ ನೋಡಿದ್ರ, ಈ ಗೌರವ್ ತರಕಾರಿಗೆ ಜಾಸ್ತಿ ದುಡ್ಡು ಕಳಿತಾನೆ. ಸರಿ ಬನ್ನಿ, ನಾವ್ ಯಾರು ಕೂಡ ಇಲ್ಲಿ ಊಟ ಮಾಡೋದ್ ಬೇಡ. ಅರೆ ಒಂದ್ ನಿಮಿಷ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ಇರಿ ಸ್ವಲ್ಪ. ಒಂದಿನ ಗೌರವ್ ಬಹಳ ನಿರಾಶೆಯಿಂದ ಮನೆ ತಲುಪ್ದ. ಏನಾಯ್ತು? ಬರ್ತಾ ಬರ್ತಾ ಕಸ್ಟಮರ್ ಬರೋದು ಹಾಗೆ ಕಮ್ಮಿ ಆಗ್ತಾ ಇದೆಯಲ್ಲ. ಜನರಿಗೆ ದುಡ್ಡು ಕೊಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ತರಕಾರಿ, ಮೊಸರು, ಉಪ್ಪಿನಕಾಯಿ ಎಲ್ಲವನ್ನ ಕೇಳ್ತಾ ಇರ್ತಾರೆ. ಬನ್ನಿ, ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ, ಮೂಡ್ ಫ್ರೆಶ್ ಆಗ್ಬಿಡತ್ತೆ. ನಮ್ಮ ಹತ್ರ ಟೂರಿಸ್ಟ್ ಪ್ಲೇಸಿಗೆ ಹೋಗೋಷ್ಟು ದುಡ್ಡು ಏನೂ ಇಲ್ಲ, ಆದ್ರಿಂದ ನಿಮ್ಮನೆಗೆ ನಾವು ಹೋಗೋಣ. ಗೌರವ್ ಅವನ ಅತ್ತೆ ಮನೆಗೆ ಹೋದ. ಅದು ಹಳ್ಳಿಯಲ್ಲಿತ್ತು. ರಸ್ತೆಯಲ್ಲಿ ಗೌರವ್ ಮತ್ತೆ ಅವನ ಹೆಂಡತಿಗೆ ಬಾಯಾರಿಕೆ ಆಯ್ತು. ಅವ್ರಿಗೆ ಎಲ್ಲೋ ವಾಟರ್ ಫಾಲ್ಸ್ ನ ಶಬ್ದ ಕೇಳಿಸ್ತು. ಜಲಪಾತ ಶಬ್ದ ಪೂರ್ವ ದಿಕ್ಕಿನಲ್ಲಿ ಕೇಳಿಸ್ತಾ ಇದೆ. ಗೌರವ್ ಮತ್ತೆ ಅವನ ಹೆಂಡತಿ ಪೂರ್ವ ದಿಕ್ಕಿನ ಕಡೆಗೆ ಹೋದ್ರು. ಅವ್ರಿಗೆ ಅಲ್ಲಿ ವಾಟರ್ ಫಾಲ್ಸ್ ಕಾಣಿಸ್ತು. ಜಲಪಾತ ನೋಡೋದಕ್ಕೆ ತುಂಬಾ ಚಂದವಾಗಿದೆ. ಗೌರವ್ ಮತ್ತೆ ಅವನ ಹೆಂಡತಿ ಎಷ್ಟ್ ಬೇಕೋ ಅಷ್ಟು ನೀರ್ ಕುಡ್ದು ಬಾಯಾರಿಕೆ ಆರಿಸ್ಕೊಂಡ್ರು, ಮತ್ತೆ ಕೈ ಕಾಲ್ ಕೂಡ ತೊಳ್ಕೊಂಡ್ರು. ಅವ್ರ ಇನ್ನೇನ್ ಹೊರಡಕ್ಕೆ ಶುರು ಮಾಡಿದ್ರು, ಅಲ್ಲಿ ಯಾರೋ ಕಿರ್ಚೋ ಶಬ್ದ ಅವ್ರ ಕೇಳಿಸ್ತು. ಈ ಕಿರ್ಚೋ ಶಬ್ದ ಈ ವಾಟರ್ ಫಾಲ್ಸ್ ನ ಹಿಂದೆಯಿಂದ ಬರ್ತಿದೆ. ಜಲಪಾತ ಒಳಗಡೆ ನಾನು ಹಾರ್ತೀನಿ, ಆವಾಗ್ಲೇ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ವಾಟರ್ ಫಾಲ್ಸ್ ಒಳಗಡೆ ಹೋಗೋದು ಅಪಾಯಕಾರಿಯಾಗಿರುತ್ತೆ. ಯಾರಿಗ್ ಗೊತ್ತು, ಇದ್ ಯಾವ್ದೋ ಜಾಲನೇ ಇರ್ಬೇಕು. ಆಗ ವಾಟರ್ ಫಾಲ್ಸ್ ಇಂದ ಏನೋ ಶಬ್ದ ಬಂತು. ನಾನು ಬೇರೆ ಏನಕ್ಕೂ ಬಲೆನ ಹಾಕಿಲ್ಲ. ನನ್ನ ಕಾಪಾಡಿ, ನಾನೊಬ್ಬ ಸ್ವಾಮೀಜಿ, ನನ್ನ ಇಲ್ಲಿಂದ ಕಾಪಾಡಿ. ನಾನು ಆ ಜಲಪಾತದಲ್ಲಿ ಹೋಗಿ ನೋಡ್ತೀನಿ, ಒಂದ್ ವೇಳೆ ನಾನಲ್ಲಿ ಸಿಕ್ಕೋಬಿದ್ರೆ ನನ್ನ ರೀತಿನೇ ಯಾರಾದ್ರೂ ಖಂಡಿತವಾಗಿ ಸಹಾಯ ಮಾಡಕ್ ಬರ್ತಾರೆ. ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆ ಹೋದ. ಅಲ್ಲಿ ನೋಡ್ದ, ಒಬ್ಬ ಸಾಧುನ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ರು. ಸಾಧು ಬೆನ್ನಿಂದ ರಕ್ತ ಸುರಿತಿತ್ತು. ನೀವ್ ಯಾರು, ಇಲ್ಲಿ ಹೇಗೆ ಸಿಕ್ಕೋಬಿದ್ರಿ? ನಾನಿನ ಹತ್ರ ಎಲ್ಲವನ್ನ ಹೇಳ್ತೀನಿ, ಮೊದ್ಲು ನನ್ನ ಬಿಡುಗಡೆಗೊಳಿಸು. ಗೌರವ್ ಹಗ್ಗ ಬಿಚ್ಚದ. ಸಾಧು ಬಂದ ಮುಕ್ತರಾದ್ರು. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನಾನೊಬ್ಬ ಸ್ವಾಮೀಜಿ, ನನ್ನ ಹತ್ರ ಕೆಲವು ಶಕ್ತಿಗಳಿದೆ. ಮನುಷ್ಯನ ಆಸೆಯನ್ನ ತಿಳ್ಕೊಂಡು ಅದನ್ನ ನಾನು ನೆರವೇರಿಸ್ತೇನೆ. ಜನರು ನನ್ನ ಶಕ್ತಿಯನ್ನ ತಪ್ಪಾಗಿ ಬಳಸ್ಕೊಳ್ಳೋದಿಕ್ಕೆ ಆರಂಭ ಮಾಡಿದ್ರು. ನಾನು ಅವರ ಮಾತನ್ನ ಕೇಳದೇ ಇರುವಾಗ ನನ್ನಲ್ಲಿ ಕರ್ಕೊಂಡ್ಬಂದು ಈ ರೀತಿ ಕೂಡ ಕಿಟ್ಬಿಟ್ರು. ಒಂದ್ ವೇಳೆ ನಿಮ್ಮ ಹತ್ರ ನಿಜವಾಗ್ಲೂ ಆ ಶಕ್ತಿ ಇದೆ ಅಂದ್ರೆ ಏನಕ್ಕದನ್ನ ಉಪಯೋಗಿಸಿ ಹೊರಗಡೆ ಬರಕ್ಕಾಗಿಲ್ಲ. ನಾನನ್ನ ಶಕ್ತಿಯನ್ನ ನಂಗೋಸ್ಕರ ಯಾವತ್ತೂ ಬಳಸೋದಿಕ್ಕೆ ಆಗಲ್ಲ. ಸರಿ ಸ್ವಾಮಿ, ಹಾಗಾದ್ರೆ ನಾನು ಹೊರಡ್ತೇನೆ. ನಾನನ್ನ ಅತ್ತೆ ಮನೆಗೆ ಹೋಗ್ಬೇಕು, ತುಂಬಾ ಲೇಟ್ ಆಗ್ತಾ ಇದೆ. ಅರೆ ಏನಕ್ಕೆ ನೀನು ಬರಿಗೈಯಲ್ಲಿ ಹೋಗ್ತಾ ಇದೀಯಾ? ನಿನಗೆ ಸಹಾಯ ಮಾಡಿದ್ದೀಯಾ, ಈಗ ನಾನು ನಿಂಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದ್ ವೇಳೆ ನಿಂಗೆ ಏನಾದ್ರೂ ಬೇಕು ಅಂದ್ರೆ ಅದನ್ನ ನಂತರ ಕೇಳು. ಇಲ್ಲ ಸ್ವಾಮಿ, ನಾನನ್ನ ಬಾಳಲ್ಲಿ ಕಠಿಣವಾಗಿ ಶ್ರಮ ಪಟ್ಟು ಎಲ್ಲವನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸಾಧು ಬಹಳನೇ ಖುಷಿ ಪಟ್ರು, ಮತ್ತೆ ಅವರು ಮನ್ಸಿಂದ ಗೌರವ್ಗೆ ಆಶೀರ್ವಾದ ಕೊಟ್ರು. ಗೌರವ್ ಅವರ ಅತ್ತೆ ಮನೆಯಿಂದ ವಾಪಸ್ ಬಂದ್ಮೇಲೆ ಮತ್ತೆ ಗೋಬಿ ಮತ್ತೆ ಆಲೂ ಪರಾಟ ಮಾಡಕ್ಕೆ ಶುರು ಮಾಡ್ದ. ಬನ್ನಿ ಬನ್ನಿ, ಬಿಸಿ ಬಿಸಿಯಾದ ಆಲೂ ಗೋಬಿ ಪರೋಟವನ್ನ ತಿನ್ನಿ. ಬನ್ನಿಪ್ಪ ಬನ್ನಿ ಬನ್ನಿ. ಜನಗಳು ಮತ್ತೆ ಬಹಳಷ್ಟು ಡಿಮ್ಯಾಂಡ್ ಮಾಡಕ್ ಶುರು ಮಾಡಿದ್ರು. ಇಲ್ಲಿ ನೋಡಪ್ಪ, ಪರೋಟ ಜೊತೆ ನಮ್ಗೆ ತರಕಾರಿನೂ ಬೇಕು, ಆದ್ರೆ ತರಕಾರಿ ಇಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಪಲ್ಯ ಅವನ್ ತಟ್ಟೆಗೆ ಬಂತು. ನಂಗೆ ಪರೋಟ ಜೊತೆ ಮೊಸರು ಬೇಕು. ನನ್ನ ಹತ್ರ ಮೊಸರು ಕೂಡ ಇಲ್ಲ. ಆಗ ಇನ್ನೊಬ್ಬನ ತಟ್ಟೆಯಲ್ಲಿ ಮೊಸರು ಹಾಗೆ ಉತ್ಪತ್ತಿ ಆಯ್ತು. ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಬೇಕು. ಆದ್ರೆ ನನ್ನ ಹತ್ರ ಉಪ್ಪಿನಕಾಯಿ ಇಲ್ಲ. ಆಗ ಮೂರನೇ ವ್ಯಕ್ತಿ ತಟ್ಟೆಯಿಂದ ಉಪ್ಪಿನಕಾಯಿ ಬರಕ್ ಶುರುವಾಯ್ತು.
ಅಲ್ಲಿದ್ದವ್ರಿಗೆಲ್ಲ ತಲೆ ಸುತ್ತೋ ಹಾಗಾಗೋಯ್ತು. ಅರೆ ಇಲ್ಲೇನಾಗ್ತಾ ಇದೆ, ನಾ ಇವರಿಗೆ ಮೊಸರು ತರಕಾರಿ ಉಪ್ಪಿನಕಾಯಿ ಕೊಡ್ಲೇ ಇಲ್ಲ, ಆದ್ರೆ ಅವ್ರವ್ರ ಪ್ಲೇಟ್ ಅಲ್ಲಿ ಅದೆಲ್ಲ ಹೇಗ್ ಬಂತು? ಆಗ ಅಲ್ಲಿಗೆ ಅದೇ ಸಾಧು ಬಂದ್ರು, ಗೌರವ್ ವಾಟರ್ ಫಾಲ್ಸ್ ಹಿಂದೆ ಹೋಗಿ ಬಂದ ಮುಕ್ತ ಮಾಡಿದ್ದಂತ ಸಾಧು. ಇಲ್ಲಿ ನೋಡಪ್ಪ, ಎರಡು ಪರಡ ಕೊಡಪ್ಪ, ಮೊಸರು ಉಪ್ಪಿನಕಾಯಿ ತರಕಾರಿ ಕೊಡು. ಇಷ್ಟನ್ನ ಹೇಳಿ ಆ ಸಾಧು ಅಲ್ಲಿಂದ ಮಾಯ ಆದ್ರು. ಗೌರವ್ಗೆ ಅರ್ಥ ಆಯ್ತು, ಈ ಎಲ್ಲ ಚಮತ್ಕಾರ ಆ ಸಾಧುವಿನ ಆಶೀರ್ವಾದದಿಂದ ಆಗ್ತಿರೋದು. ಗೌರವ್ ಗಾಡಿ ಹತ್ರ ಬಹಳಷ್ಟು ಜನ ಬಂದ್ರು, ಎಲ್ಲ ಗ್ರಾಹಕರು ಪರಾಟ ತಿನ್ನಕ್ಕೆ ಮುಗಿಬಿದ್ರು. ಅವರು ಪರಾಟ ಜೊತೆ ಏನೇನ್ ಕೇಳ್ತಾರೋ, ಪಲ್ಯ ಉಪ್ಪಿನಕಾಯಿ ಅವೆಲ್ಲ ಕೂಡ ಅದಷ್ಟು ಕದೇ ಬರ್ತಿದ್ವು, ಅವ್ರ ತಟ್ಟೆಗ್ ಬಂದ್ಬಿಡ್ತಿತ್ತು. ಗೌರವ್ ಬಹಳ ನಿಯತ್ತಿಂದ ಬರೀ ಪರಾಟೆ ದುಡ್ಡು ತಗೊಳ್ತಿದ್ದ. ಸ್ವಲ್ಪ ದಿನದಲ್ಲೇ ಗೌರವ್ ಲಖಪತಿ ಆಗ್ಬಿಟ್ಟ. ಗೌರವ್ ಎಲ್ರಿಗೂ ನಿಜ ಹೇಳ್ಬಿಟ್ಟ, ಇದೆಲ್ಲಾನು ಆಗ್ತಾ ಇರೋದು ಆ ಸಾಧುವಿನ ಚಮತ್ಕಾರದಿಂದ ಅಂತ. ಅವರನ್ನ ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆಯಿಂದ ಕಾಪಾಡಿದ್ದ. ಆ ಸಾಧು ವಾಟರ್ ಫಾಲ್ಸ್ ಹತ್ರನೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಗೌರವ್ ಗಾಡಿ ಪಕ್ಕದಲ್ಲಿ ದೀಪಕ್ ಅಂತ ಒಬ್ನು ಗಾಡಿ ಹಾಕಿದ್ದ. ದೀಪಕ್ ಕೂಡ ಪರಾಟಾನೆ ಮಾರ್ತಿದ್ದ. ದೀಪಕ್ ಅನ್ಕೊಂಡ, ನಾನು ಕೂಡ ಗೌರವ್ ಹಾಗೆ ವರದಾನ ತಗೊಂಡ್ರೆ ನಾನು ಬೇಗ ಲಖಪತಿ ಆಗ್ಬೋದಲ್ವಾ ಅಂತ. ದೀಪಕ್ ಗೌರವ್ ಹತ್ರ ಹೋದ, ಮತ್ತೆ ಅವನು ಮಾತಾಡ್ತಾ ಮಾತಾಡ್ತಾ ಆ ಜಾಗ ಕೇಳ್ಕೊಂಬಿಟ್ಟ. ದೀಪಕ್ ಬಂದೂಕ್ ಹಿಡ್ಕೊಂಡು ಸಾಧು ಹತ್ರ ಹೋದ. ನಿನ್ ಯಾರಪ್ಪ, ಇಲ್ಲೇನ್ ಮಾಡ್ತಾ ಇದೀಯಾ? ಬಾಯಿ ಮುಚ್ಚೋ, ನನ್ನ ಹೆಸರು ದೀಪಕ್, ನಾನು ಗೌರವ್ನ ಪಕ್ಕದಲ್ಲೇ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ, ನೀನು ಅವನಿಗೆ ವರ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಗೌರವ್ ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೆಯವನು, ನಾನು ಅವನಿಗೆ ಯಾವುದೇ ವರವನ್ನ ಕೊಡ್ಲೇ ಇಲ್ಲ, ಯಾವಾಗ್ಲೂ ಚೆನ್ನಾಗಿರು ಅಂತ ನಾನು ಅವನಿಗೆ ಆಶೀರ್ವಾದ ಮಾಡಿದೆ ಅಷ್ಟೇ. ನನ್ನ ಹತ್ರ ಈ ರೀತಿ ಎಲ್ಲ ಸುಳ್ಳು ಸುಳ್ಳು ಹೇಳ್ಬೇಡ ಮುದುಕ, ಮರ್ಯಾದೆಯಿಂದ ನಂಗೂ ಕೂಡ ಆ ವರವನ್ನ ಕೊಡು, ಕೊಟ್ಟಿಲ್ಲ ಅಂದ್ರೆ ಈಗ್ಲೇ ನಿನ್ನ ಕೊಂದು ಹಾಕ್ತೀನಿ. ಈ ರೀತಿಯೆಲ್ಲ ಒತ್ತಾಯ ಮಾಡಿ ಯಾರಿಗೂ ಆಶೀರ್ವಾದವನ್ನ ಮಾಡಕ್ಕಾಗಲ್ಲಪ್ಪ, ನಿಂಗೆ ನನ್ ಮಾತು ಅರ್ಥ ಆಗಿಲ್ಲ ಅನ್ಸುತ್ತೆ. ದೀಪಕ್ ಸಾಧುವಿನ ಕತ್ ಹಿಡ್ಕೊಂಡ, ಮತ್ತೆ ಕತ್ ಹಿಸುಕ್ತಾ ಹೇಳ್ದ, ಬೇಗ ಆಶೀರ್ವಾದವನ್ನ ಮಾಡು, ಇಲ್ಲ ಅಂದ್ರೆ ನಿನ್ ಜೀವಾನೇ ತೆಗ್ಬಿಡ್ತೀನಿ. ಸರಿ, ನಾನು ನಿಂಗೆ ಆಶೀರ್ವಾದವನ್ನ ಮಾಡ್ತೀನಿ. ದೀಪಕ್ ಬಹಳ ಖುಷಿ ಪಟ್ಕೊಂಡು ಅವನ ಅಂಗಡಿ ಶುರು ಮಾಡ್ದ. ದೀಪಕ್ ಅವನ ಗ್ರಾಹಕರಿಗೆ ಪರಾಟ ಇಟ್ಟು ಪ್ಲೇಟ್ ಕೊಟ್ಟಾಗ ಆ ಪ್ಲೇಟ್ ಮೇಲಿಂದ ಹಾವುಗಳು ಬರಕ್ ಶುರು ಮಾಡಿದ್ವು. ಅವನು ಎಷ್ಟೇ ಬಾರಿ ಪರಾಟನ ಪ್ಲೇಟ್ ಅಲ್ಲಿ ಇಟ್ರು ಅದೇ ರೀತಿ ಯಾವಾಗ್ಲೂ ಆಗ್ತಾ ಇತ್ತು. ಜನರು ದೀಪಕ್ನ ಪರಾಟ ತಿನ್ನೋದನ್ನ ಪೂರ್ತಿ ಬಿಟ್ಬಿಟ್ರು. ಈಗ ಎಲ್ಲ ಗ್ರಾಹಕರು ಬರೀ ಗೌರವ್ ಗಾಡಿಯಲ್ಲೇ ತಿಂತಿದ್ರು. ಮತ್ತೆ ಗೌರವ್ ನೋಡ್ದ, ಈಗ ಗ್ರಾಹಕರ ಸಂಖ್ಯೆ ಬಹಳ ಹೆಚ್ಚಿತ್ತು. ಆಗ ಗೌರವ್ ಎರಡು ಆಳುಗಳನ್ನ ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ದ. ಮತ್ತೆ ಈ ರೀತಿ ಅವನ ಒಳ್ಳೆತನ ಮತ್ತೆ ನಿಯತ್ತಿನಿಂದ ದಿನೇ ದಿನೇ ಅವನು ಖುಷಿಯಾಗಿದ್ದ.